ಓಕೆ ಇನ್ನು ಲೆಟ್ಸ್ ಮೂವ್ ಆನ್ ಕಾಂಗ್ರೆಸ್ನ ಘಟಾನುಘಟಿಗಳೇ ಬಿಜೆಪಿ ಟಾರ್ಗೆಟ್ ಆಫ್ ಕೋರ್ಸ್ ನೋ ಡೌಟ್ ಅಬೌಟ್ ಇಟ್ ಸಿದ್ದರಾಮಯ್ಯ ಡಿ ಕೆ ಶಿ ವಿರುದ್ಧ ಬಿಜೆಪಿ ಹೈಕಮಾಂಡ್ ಇಲ್ಲಿ ಮೈಂಡ್ ಗೇಮ್ ಆಡ್ತಾ ಇದೆ ಜೋಡೆತ್ತುಗಳನ್ನು ಸ್ವಕ್ಷೇತ್ರದಲ್ಲೇ ಕಟ್ಟಿ ಹಾಕೋಕೆ ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ ಏನು ರಣತಂತ್ರ ಟ್ರಬಲ್ ಶೂಟರ್ ಡಿ ಕೆ ಶಿ ವಿರುದ್ಧ ಕಂದಾಯ ಸಚಿವ ಆರ್ ಅಶೋಕ್ ಕಣಕ್ಕಿಳಿಯಲಿದ್ದಾರೆ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ವಿರುದ್ಧ ಸಚಿವ ಸೋಮಣ್ಣ ಅಖಾಡಕ್ಕೆ ಇಳಿಯಲಿದ್ದಾರೆ ಟೆನ್ಷನ್ ಇಲ್ಲದೆ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜಿದ್ದಾಜಿದ್ದಿನ ಕ್ಷೇತ್ರಗಳು ವರುಣ ಮತ್ತು ಕನಕಪುರ ಓಕೆ ಕಾಂಗ್ರೆಸ್ನ ಘಟಾನುಘಟಿಗಳು ಇಲ್ಲಿ ಟಾರ್ಗೆಟ್ ಆಗಿದ್ದಾರೆ ನಿಜಕ್ಕೂ ಯಾಕೆಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ಇವರನ್ನು ಕಟ್ಟಿ ಹಾಕಿದರೆ ರಾಜ್ಯ ಪ್ರವಾಸ ಮಾಡೋದು ಕಡಿಮೆ ಆಗಬಹುದು ಅಥವಾ ರಾಜ್ಯ ಪ್ರವಾಸಕ್ಕೆ ಅಡೆತಡೆಗಳಾಗಬಹುದು ಹಾಗಾಗಿ ಸ್ಟ್ರಾಟಜಿಗಳಂತ ಹೇಳ್ತೀವಲ್ಲ ರಣತಂತ್ರಗಳಂತ ಹೇಳಿದರೆ ಇದು ಕೂಡ ಒನ್ ಆಫ್ ದ ಸ್ಟ್ರಾಟಜೀಸ್ ವರುಣಾದಲ್ಲಿ ಸುಮಾರು 55,000 ಲಿಂಗಾಯತ ಮತಗಳಿದ್ದಾವೆ ಹಾಗಾಗಿ ಅವುಗಳನ್ನು ಕಬ್ಜಾ ಮಾಡ್ಕೊಳ್ಬೇಕು ಅಂಥೇಳಿ ಅಲ್ಲಿ ಸೋಮಣ್ಣ ಅವ್ರನ್ನ ಸ್ಪರ್ಧೆಗೆ ಇಳಿಸ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಮತ ಸೆಳೆಯುವಂಥ ಒಂದು ಪ್ಲ್ಯಾನ್ ಕೂಡ ನಡೀತಾ ಇದೆ ಮಾಜಿ ಸಿ ಎಂ ಬಿ ಎಸ್ ವೈ ಅಖಾಡಕ್ಕೆ ಇಳಿದ್ರೆ ಸಿದ್ದುಗೆ ಗೆಲುವು ಸುಲಭ ಆಗೋದಿಲ್ವಾ ರಾಜ್ಯ ಸುತ್ತಬೇಕು ಅಂತ ಅಂದ್ಕೊಂಡಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಕ್ಷೇತ್ರದಲ್ಲೇ ಲಗಾಮ್ ಹಾಕೋಕೆ ಇಲ್ಲಿ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಬೇರೆ ಕ್ಷೇತ್ರಗಳತ್ತ ಹೆಚ್ಚು ಗಮನ ಕೊಡದಂತೆ ಕಟ್ಟಿ ಹಾಕೋ ಪ್ಲ್ಯಾನ್ ಇಲ್ಲಿ ನಡೀತಾ ಇದೆ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಘಟಾನುಘಟಿಗಳು ಅಖಾಡಕ್ಕೆ ಎಂಟ್ರಿ ಕೊಡೋದ್ರ ಮೂಲಕ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ಸರ್ಪಗಾವಲು ಚಕ್ರವ್ಯೂಹ ಎಲ್ಲವನ್ನೂ ಕೂಡ ಹೆಣಿತಾ ಇದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ ಓಕೆ ರೂಪೇಶ್ ಬೈಂದೂರು ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ಈ ಬಗ್ಗೆ ಮತ್ತಷ್ಟು ವಿವರಣೆ ವಿಶ್ಲೇಷಣೆ ವೆರಿ ಗುಡ್ ಮಾರ್ನಿಂಗ್ ರೂಪೇಶ್ ಕಳೆದ ಹಲವು ದಿನಗಳಿಂದ ಪವರ್ ವಾರ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ರಣತಂತ್ರಗಳ ಮೇಲೆ ರಣತಂತ್ರಗಳು ಅದರ ಜೊತೆಗೆ ಬಂಡಾಯದ ಭೀತಿ ಎಲ್ಲವೂ ಕೂಡ ಇದ್ದಾವೆ ಪಕ್ಷಕ್ಕೆ ಅದರದ್ದೇ ಆದಂಥ ಪ್ರತಿಯೊಬ್ಬರಿಗೂ ಕೂಡ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಪ್ಲಸ್ ಆ್ಯಂಡ್ ಮೈನಸ್ ಇದ್ದದ್ದೇ ಆದರೆ ಇಲ್ಲಿ ಈ ಮೈಂಡ್ ಗೇಮ್ ಅಂತ ಏನು ಹೇಳ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ನ ಘಟಾನುಘಟಿಗಳನ್ನು ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಪ್ರಬಲ ಎದುರಾಳಿಗಳನ್ನು ದೊಡ್ಡ ದೊಡ್ಡ ನಾಯಕರನ್ನು ಕಣಕ್ಕಿಳಿಸ್ತಾ ಇದೆ ಆದರೆ ಈ ಮೈಂಡ್ ಗೇಮ್ ಸ್ವಕ್ಷೇತ್ರದಲ್ಲಿ ನಮ್ಮದೇ ಗೆಲುವು ಅಂತ ಅಂದ್ಕೊಂಡಂಥ ಸಿದ್ದರಾಮಯ್ಯ ಇರಬಹುದು ಮತ್ತು ಡಿ ಕೆ ಶಿವಕುಮಾರ್ ಇರಬಹುದು ಇದು ಎಷ್ಟರ ಮಟ್ಟಿಗೆ ಟಫ್ ಫೈಟ್ ಆಗುತ್ತೆ ಅಂತನಾ ಅಥವಾ ಅವ್ರು ನಿಜಕ್ಕೂ ಕೂಡ ರಾಜ್ಯ ಪ್ರವಾಸ ಮಾಡದಂತೆ ಕಟ್ಟಿ ಹಾಕೋಕೆ ಸಾಧ್ಯವ ಈ ರಣತಂತ್ರ ವರ್ಕೌಟ್ ಆಗುವ ಪ್ರಮಾಣ ಎಷ್ಟರ ಮಟ್ಟಿಗಿದೆ ಅಂತ ಅನಲೈಸ್ ಮಾಡಬಹುದು ಅಂತೀರಿ ರಾಘವ್ ಚುನಾವಣೆ ಹೇಳಿಯಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ನಮ್ಮ ತಮ್ಮ ಗೆಲುವು ಸುಲಭ ಅಂತೇಳಿ ಅಂದುಕೊಂಡಿದ್ರು ಆದ್ರೆ ಸುಲಭ ಅಲ್ಲ ಅನ್ನೋದನ್ನ ಸಾಬೀತು ಮಾಡ್ಲಿಕ್ಕೆ ಬಿಜೆಪಿ ಈ ಒಂದು ಮೈಂಡ್ ಗೇಮ್ ಅನ್ನ ಬಳಸ್ತಾ ಇದೆ ಯಾಕಂದ್ರೆ ಒಂದಿಷ್ಟು ಅಂಶಗಳನ್ನ ಗಮನಿಸ್ಬೇಕು ಯಾಕಂದ್ರೆ ಇಲ್ಲಿ ಹಿಂದೆನೂ ಕೂಡ ಹೇಳ್ಕೊಂಡಿದ್ರು ಮೈಸೂರಿನಲ್ಲಿ ಬಂದಾಗಲೂ ಕೂಡ ಮಂಡ್ಯದಲ್ಲಿ ಬಂದಾಗಲೂ ಕೂಡ ಅಮಿತ್ ಶಾ ಇದೇ ರೀತಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇರಬಾರದು ಒಂದು ರೋಚಕ ಹಣಾಹಣಿ ಇರಬೇಕು ಸೋತರೂ ಕೂಡ ಪರವಾಗಿಲ್ಲ ಪಕ್ಷ ಸಂಘಟನೆ ಆಗತ್ತೆ ಇರೋದು ಯಾಕಂದ್ರೆ ಪ್ರತಿ ಬಾರಿನೂ ಕೂಡ 20-30,000 ಓಟ್ ತೆಗೆದುಕೊಳ್ಳೋದು ಅದು ಪಕ್ಷ ಸಂಘಟನೆ ಆಗೋದಿಲ್ಲ ಒಂದು ಕಾಂಪಿಟೇಟಿವ್ ಅದು 50-60,000 ಓಟ್ ತಗೊಂಡ್ರೆ ಮುಂದೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ತಮ್ಮೊಂದಿಷ್ಟು ವೋಟರ್ಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಸ್ಟ್ರಾಟಜಿಗಳನ್ನು ಬಳಸ್ತಾ ಇದ್ರು ಈಗ ಅದನ್ನು ಆರಂಭಿಸೋದು ಎಲ್ಲಿ ಎಲ್ಲೆಲ್ಲೋ ಆರಂಭಿಸೋದಕ್ಕಿಂತ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ಗೆ ಕಠಿಣ ಪೈಪೋಟಿ ನೀಡೋದ್ರ ಮೂಲಕ ಇಲ್ಲೇ ಆರಂಭಿಸಬೇಕು ಅಂತ ಮನಸ್ಸನ್ನು ಹೈಕಮಾಂಡ್ ಅಲ್ಲ ಪೈಪೋಟಿ ನಿಜಕ್ಕೂ ಒಡ್ಬಹುದು ಅಂತ ಅನ್ಸುತ್ತಾ ಈ ರಣತಂತ್ರ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ಗ್ರೌಂಡ್ ರಿಯಾಲಿಟಿ ನೋಡಿದಾಗ ಗೆಲುವು ನಮ್ದೇ ಇದು ಕ್ಷೇತ್ರ ಅಂತ ಅಂದ್ಕೊಂಡಿರೋ ಸಿದ್ದರಾಮಯ್ಯಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ನಿಜಕ್ಕೂ ಕೂಡ ಇದು ತಟ್ಟುತ್ತಾ ಬಿಸಿ ತಟ್ಟುತ್ತೆ ಅನ್ಸುತ್ತಾ ಇವಾಗ ನಾವು ವರುಣ ಕ್ಷೇತ್ರವನ್ನೇ ಒಂದು ತಾಳೆ ಹಾಕಿ ನೋಡೋದಾದ್ರೆ ಅಲ್ಲಿ ಕೂಡ ಲಿಂಗಾಯತ ಮತಗಳು 55,000 ಇದೆ ಎಷ್ಟು ಯಾಕಂದ್ರೆ ಈಗ ಒಂದ್ ಮೊನ್ನೆ ತನ್ನಂತ ಮೀಸಲಾತಿ ಹೆಚ್ಚಳವೂ ಕೂಡ ಬಿಜೆಪಿಗೆ ಪ್ಲಸ್ ಆಗತ್ತೆ ಇಲ್ಲಿ ಮೊದಲು ಎಡಗೈ ಸಮುದಾಯ ಹೆಚ್ಚಾಗಿ ಬಿಜೆಪಿಯನ್ನು ಬೆಂಬಲಿಸ್ತಾ ಇಲ್ಲ ಆದ್ರೆ ಎಡಗೈ ಸಮುದಾಯಕ್ಕೆ ಬಿಜೆಪಿ ಈ ಒಂದು ಮೀಸಲಾತಿ ಮೂಲಕ ಅನುಕೂಲವನ್ನ ಮಾಡಿಕೊಡ್ತು ಹೀಗಾಗಿ ಬಲಗೈ ಸಮುದಾಯಕ್ಕೆ ಒಂದಿಷ್ಟು ಸಮುದಾಯಗಳು ಕೂಡ ಇಲ್ಲಿ ಹೆಚ್ಚು ಹೆಚ್ಚು ಬಿಜೆಪಿಯನ್ನು ಬೆಂಬಲಿಸ್ತಾ ಇದಾವೆ ಹೀಗಾಗಿ ಒಂದಿಷ್ಟು ಶಿಫ್ಟ್ ಆದ್ರೆ ಸಿದ್ದರಾಮಯ್ಯ ಟೆನ್ಷನ್ ಅಂತೂ ಖಂಡಿತ ಯಾಕಂದ್ರೆ ಸೋಲುಗಳು ಏನೇ ಇದ್ರು ಕೂಡ ಒಂದು 15,000 ಅಥವಾ ಒಂದು 5,000 ಮತಗಳ ಅಂತರ 5,000 ಮತಗಳ ಅಂತರ ಬಂತಂದ್ ಕೂಡಲೇ ಅಲ್ಲಿ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಖಂಡಿತವಾಗ್ಲೂ ಆಗುತ್ತೆ ಈ ಸಂದರ್ಭದಲ್ಲಿ ಅವರು ಕ್ಷೇತ್ರಕ್ಕೆ ಕಟ್ಟಿ ಹಾಕೋದು ಅದರ ಕ್ಷೇತ್ರದಿಂದ ಹೆಚ್ಚು ಹೆಚ್ಚು ಕಾನ್ಸಂಟ್ರೇಟ್ ಮಾಡುವ ಹಾಗೆ ಮಾಡಿದ್ರೆ ಅವರು ರಾಜ್ಯ ಪ್ರವಾಸ ಕಡಿಮೆ ಮಾಡ್ತಾರೆ ಹೀಗಾಗಿ ಬೇರೆ ಬೇರೆ ವಲಯಗಳಲ್ಲೂ ಕೂಡ ಈ ಕಾಂಗ್ರೆಸ್ ಹೆಚ್ಚು ಸೀಟ್ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಸ್ಟ್ರಾಟಜಿಯನ್ನ ಬಳಸ್ತಾ ಇದ್ದಾರೆ ಇಲ್ಲಿ ಗೆಲುವು ಸೋಲು ಗೆಲುವು ಏನಾದ್ರೂ ಕೂಡ ಮೊದಲು 20-30,000 ಅಂತರದಲ್ಲಿ ಆಗ್ತಾ ಇತ್ತು ಈಗ ಏನೇ ಆದ್ರೂ ಕೂಡ 50,000 ಅಂತರದಲ್ಲಿ ಆಗುವುದನ್ನಂತ ನಿರೀಕ್ಷೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಇದೆ ರಾಘವ್ ಡನ್ ಡನ್ ಡನ್
ಥ್ಯಾಂಕ್ ಯು ರೂಪೇಶ್.